ಕಲಬುರಗಿಯಲ್ಲೂ ಕೂಡ ಕೆಬಿ ಜೆಎನ್ಎಲ್ ಡಬಲಿ ಮನೆಯಲ್ಲಿತ್ತು 20 ತೋಲೆ ಬಂಗಾರ ಡಬಲಿ ತಿಪ್ಪಣ್ಣ ಅನ್ನದಾನಿಯ ಮನೆಯಲ್ಲಿ ನಗದು ಪತ್ತೆಯಾಗಿದೆ ಚಿನ್ನ ಪತ್ತೆಯಾಗಿದೆ ಬೆಡ್ರೂಮ್ ಸೇರಿದಂತೆ ಹಲವೆಡೆ ನಗದು ಹಣ ಪತ್ತೆಯಾಗಿದೆ 2 ಲಕ್ಷಕ್ಕೂ ಅಧಿಕ ನಗದು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಅಧಿಕಾರಿಗಳಿಂದ ಹಲವು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ ಕೊಲ್ಲೂರಿನಲ್ಲಿಯೂ ಕೂಡ ಖಾಸಗಿ ಕಾಂಪ್ಲೆಕ್ಸ್ ಅನ್ನು ಈ ಅಧಿಕಾರಿ ತಿಪ್ಪಣ್ಣ ಹೊಂದಿರುವುದರ ಬಗ್ಗೆ ಸದ್ಯಕ್ಕೆ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ ಬೆಳಬೆಳಗ್ಗೆ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಕಲಬುರಗಿಯ ಕೆಬಿ ಜೆಎನ್ಎಲ್ ಡಬಲ್ ಇ ತಿಪ್ಪಣ್ಣ ಅವರ ಮನೆಯಲ್ಲಿ 20 ತೊಲೆ ಬಂಗಾರವನ್ನು ಸದ್ಯಕ್ಕೆ ರಿಕವರಿ ಮಾಡಿಕೊಂಡಿದ್ದಾರೆ ಡಬಲಿ ತಿಪ್ಪಣ್ಣ ಅನ್ನದಾನಿ ಮನೆಯಲ್ಲಿ ನಗದು ಕೂಡ ಪತ್ತೆಯಾಗಿದೆ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿದೆ ಸೊ 2 ಲಕ್ಷಕ್ಕೂ ಅಧಿಕ ನಗದು ಇತ್ತು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸೊ ಈ ತಿಪ್ಪಣ್ಣ ಅವರ ಮನೆಯಲ್ಲಿ ಸಿಕ್ಕಿರುವಂತ ಆಭರಣಗಳನ್ನು ಗಮನಿಸ್ತಾ ಇದ್ದೀರಾ ಪೂಜಾ ಸಾಮಗ್ರಿಗಳಾಗಿರಬಹುದು ಅಥವಾ ಒಡವೆಗಳಾಗಿರಬಹುದು ಚಿನ್ನ ಆಗಿರಬಹುದು ಕಾಸ್ಟ್ಲಿ ಡ್ರಿಂಕ್ಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ ಇದು ಕಲಬುರಗಿಯ ಬೇಟೆ ನಡೆದಿರುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಓಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಪ್ರತಿನಿಧಿಗಳಿಂದ ಪಡ್ಕೊಳ್ತಾ ಹೋಗೋಣ ಮೊದಲಿಗೆ ಬೆಳಗಾವಿಯಲ್ಲಿ ಸಿಕ್ಕಿರುವಂತ ಈ ಹಣ ಹಾಗೂ ಈ ಬೇರೆ ಒಡವೆಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ ಶ್ರೀಕಾಂತ್ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಬೆಳಗಾವಿಯಲ್ಲೂ ಕೂಡ ದಾಳಿ ನಡೆಸಿದ್ದಾರೆ ಸೋ ಈ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ದಾಳಿ ಕಂಪ್ಲೀಟ್ ಆಗಿದೆಯಾ ಈಗಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆಯಾ ಶ್ರೀಕಾಂತ್ ಸಭಾ ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮೇಲೆ ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ ಸುಮಾರು 4 ಕಡೆಗಳಲ್ಲಿ ಈ ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತ ಮನೆ ಅಪಾರ್ಟ್ಮೆಂಟ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು 4 ಕಡೆಗಳಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದರ ನಡುವೆ ಏನಂತಂದ್ರೆ ಗುಲ್ಬರ್ಗಾದ ಏನು ಪ್ಲಾನಿಂಗ್ ಅಂದ್ರೆ ನಗರ ಹಾಗೇನೇ ಗ್ರಾಮೀಣ ಯೋಜನಾ ಜಂಟಿ ನಿರ್ದೇಶಕರಾದಿರುವಂತ ಏನು ಕಾಂಬಳೆ ಇದ್ದಾರೆ ಅವರ ಮನೆಯಲ್ಲಿ ಈಗ ಏನಂತಂದ್ರೆ ರಾಶಿಗಟ್ಟಲೆ ಏನಂತಂದ್ರೆ ದಾಖಲೆಗಳು ಸಿಕ್ಕಿರುವಂತದ್ದು ಪ್ರಮುಖವಾಗಿ ಈತ ಏನು ಗುಲ್ಬರ್ಗಾದಲ್ಲಿ ಕೆಲಸ ಮಾಡ್ತಾ ಇದ್ದರು ಬೆಳಗಾವಿಯಲ್ಲಿ ತಮ್ಮ ದಾಖಲೆಗಳನ್ನು ತಮ್ಮ ಮನೆಯಲ್ಲಿ ತೆಗೆದುಕೊಂಡು ಇಟ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಏನು ಈ ದಾಖಲೆಗಳ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಏನಂತಂದ್ರೆ 6 ಲಕ್ಷ ರೂಪಾಯಿ ನಗದು ಈ ಏನು ಕಾಂಬಳೆ ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು ಅವುಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ ಅದರ ಜೊತೆಗೆ ಏನಂತಂದರೆ ಸುಮಾರು 150 ಗ್ರಾಮದಷ್ಟು ಚಿನ್ನಾಭರಣ ಹಾಗೆಯೇ ಬೆಳ್ಳಿ ಆಭರಣಗಳನ್ನು ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡಿಸಿಕೊಂಡು ಈಗ ದಾಖಲೆಗಳನ್ನು ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಏನಂತಂದರೆ 6 ತಿಂಗಳ ಹಿಂದೆಯಷ್ಟೇ ಬೆಳಗಾವಿಯ ಪಂಚಾಯತ್ ರಾಜ್ ಇಲಾಖೆಯ ಎ ಆಗಿರುವಂಥ ಬಿರಾದರ್ ಅವರ ಮನೆ ಮೇಲೂ ಸಹ ದಾಳಿಯಾಗಿತ್ತು ಅದನ್ನು ಮುಂದಿಟ್ಕೊಂಡು ಈಗ ಮತ್ತೆ ಏನಂತಂದ್ರೆ ಇವತ್ತು ಸಹ ಅವರ ಮನೆ ಮೇಲೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಆಯಿತು ಇನ್ನು ಕಲಬುರಗಿ ದಾಳಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ ಭಜರಂಗಿ ಅಧಿಕಾರಿಗಳು ಅಲ್ಲಿ ಭ್ರಷ್ಟರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭಜರಂಗಿ ಖಂಡಿತವೂ ಕೂಡ ಕಲಬುರಗಿ ನಗರದಲ್ಲೂ ಕೂಡ ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆದರೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಶೋಧ ಕಾರ್ಯ ಮುಂದುವರಿಸಿದ್ದಾರೆ ನನಗೆ ಕಲಬುರಗಿ ನಗರದ ಮಾಕಾ ಲೇಔಟ್ನಲ್ಲಿರ್ತಕ್ಕಂಥ ಏನು RFO ಅಂದರೆ ಬೀದರ್ನ RFO ಆಗಿರ್ತಕ್ಕಂಥ ಬಸವರಾಜ್ ಡಾಂಗಿಯವರ ಮನೆ ಮುಂಭಾಗದಲ್ಲಿದ್ದೀನಿ ಇಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕಲಬುರಗಿಯ ಲೋಕಾಯುಕ್ತ SP ಆಗಿರ್ತಕ್ಕಂಥ SS ಕರ್ನೂಲ್ ಒಂದು ಮನೆ ಏನಿದೆ ಭವ್ಯವಾದ ಒಂದು ಬಂಗಲೆ ಕೂಡ ಇಲ್ಲಿ ನಿರ್ಮಾಣ ಮಾಡಲೇ ಕಳೆದ 4-5 ವರ್ಷಗಳಿಂದ ಹಿಂದೆ 3 ಅಂತಸ್ತಿನ ಮನೆ ನಿರ್ಮಾಣ ಮಾಡಿರುವಂತದ್ದು ಮನೆಯ ಇಂಟೀರಿಯರ್ ಸಾಕಷ್ಟು ಅದ್ಭುತ ಆಗಿರುವಂತದ್ದು ಯಾಕಂದ್ರೆ ಒಂದ್ ರೀತಿಯಿಂದ ಒಂದು ಸ್ಟಾರ್ ಹೋಟೆಲ್ ಇರುತ್ತೆ ಆ ರೀತಿಯ ಒಂದು ಇಂಟೀರಿಯರ್ ಕೂಡ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಈ ಒಂದು ಬಸವರಾಜ್ ಡಾಂಗಿಯವರ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಕೂಡ ಸುಮಾರು 30 ತೊಲೆ ಚಿನ್ನಾಭರಣ ಜೊತೆಗೆ ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತದೆ ಅದೇ ರೀತಿಯಾಗಿ ಒಂದು ಲೈಸೆನ್ಸ್ ರಿವಾಲ್ವರ್ ಕೂಡ ಇಟ್ಕೊಂಡಿರುವಂತದ್ದು ಜೊತೆಗೇನೆ ಒಂದೆರಡು ವಿಸ್ಕಿ ಬಾಟಲ್ ಕೂಡ ಇಲ್ಲಿ ಇರುವಂತದ್ದು ಸದ್ಯಕ್ಕೆ ಇಷ್ಟು ಮಾತ್ರ ಅಲ್ಲದೇನೆ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಎಲ್ಲೆಲ್ಲಿ ಪ್ರಾಪರ್ಟಿ ಮಾಡಿದರೆ ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು
ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಆಲ್ಮೇಲ್ನ ನಾಗರಹಳ್ಳಿ ಅನ್ನುವಂತ ಒಂದು ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಸುಮಾರು 7 ಎಕರೆ ಒಂದು ಜಮೀನು ನೀರಾವರಿ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಿಕ್ಕಿರುವಂತದ್ದು. ಅಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇವರು ಮೂಲತಃ ವಾಚರ್ ಆಗಿ ಅರಣ್ಯ ಇಲಾಖೆಗೆ ಸೇರಿದರೆ ಹಂತ ಹಂತವಾಗಿ ಪ್ರಮೋಷನ್ ಆಗಿ ಬೀದರ್ನ ಆರ್ಎಫ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನವರು ಈ ಬಸವರಾಜ್ ಡಾಂಗಿ ಅವರು. ಒಂದು ರೀತಿಯಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ರೀತಿಯಿಂದ ಹಂತ ಹಂತವಾಗಿ ಏನು ಶೋಧ ನಡೆಸ್ತಾರೆ, ಒಂದು ರೀತಿಯಿಂದ ಶಾಕ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆಗೆ ಚಿನ್ನಾಭರಣ ಪತ್ತೆ ಆದರೆ ಮತ್ತೊಂದು ಕಡೆಗೆ ಸಾಕಷ್ಟು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೈಗೆ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆಗೆ ಬೇನಾಮಿ ಹೆಸರಲ್ಲಿ ಕೂಡ ಸಾಕಷ್ಟು ಆಸ್ತಿ ಮಾಡಿದರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇಂಚಿಂಚು ಜಾಗವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ಸದ್ಯಕ್ಕೆ ಮುಂದುವರೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಹಂತ ಹಂತವಾಗಿ ಯಾವ ರೀತಿ ಶೋಧ ನಡೆಸಿದೆ, ಸಾಕಷ್ಟು ಅಪಾರ ಪ್ರಮಾಣದ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳು. ರೈಟ್ ಬಜರಂಗಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.